ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ SSLC ಅದೇ ರೀತಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ನಿಮ್ಮದು ವಾರ್ಷಿಕ ಪರೀಕ್ಷೆ ಬಂದು ಇಬ್ಬರಿಗೂ ಕೂಡ SSLC ಅದೇ ರೀತಿ PUC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಬಂದು ಫೈನಲ್ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಇಂಡಿಯಾ ತಾತ್ಕಾಲಿಕ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಈಗ ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಆಗಿ ಫೈನಲ್ ಟೈಮ್ ಟೇಬಲ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗ್ಬೋದು. SSLC ನೋಡೋದಾದ್ರೆ 25 3 ವರ್ಷದ 24ರಿಂದ 6 4 ವರ್ಷದ 24ರವರೆಗೆ ನಿಮಗೆ ಪರೀಕ್ಷೆ ನಡೀತದೆ. SSLC ಬಂದ್ಬಿಟ್ಟು ಅಂದರೆ ಇದೇ ಮಾರ್ಚ್ 25ರಿಂದ April 6ರವರೆಗೆ ನಿಮಗೆ SSLC ನಡೀತದೆ. ದ್ವಿತೀಯ PUC ಬಂದ್ಬಿಟ್ಟು March 1ರಿಂದ March 22ರವರೆಗೂ ನಿಮಗೆ ಪರೀಕ್ಷೆ ನಡೀತದೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಂತರ ಫೈನಲ್ ಟೈಮ್ ಟೇಬಲ್ ಕೂಡ ಪ್ರಕಟ ಮಾಡಿದ್ದಾರೆ. ಬಂದ್ಬಿಟ್ಟು PUC ನೋಡೋದಾದ್ರೆ March 1ಕ್ಕೆ ನಿಮಗೆ ನೋಡೋದಾದ್ರೆ ಕನ್ನಡ ಅರೇಬಿಕ್ ಇರುತ್ತೆ. ಟೈಮ್ಸ್ ಬಂದ್ಬಿಟ್ಟು ಸೇಮ್ ತ್ರೀ ಆ್ಯಂಡ್ ಹಾಫ್ ಇದಾಗಿರುತ್ತೆ. ನಿಮಗೆ ಬೆಳಗ್ಗೆ 10 ಕಾಲಿಂದ 11:30 ಸೇಮ್ ಸ್ಲಾಟು. 2ನೇ ತಾರೀಕು ರಜಾ ಇರುತ್ತೆ, 3 ಭಾನುವಾರ ರಜಾ, 4ಕ್ಕೆ ಗಣಿತ ಶಿಕ್ಷಣ ಶಾಸ್ತ್ರ, 5ಕ್ಕೆ ರಾಜ್ಯಶಾಸ್ತ್ರ ಅಂಕ್ಯಶಾಸ್ತ್ರ, 6 ಬುಧವಾರ ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್, 7ನೇ ತಾರೀಕು ಇತಿಹಾಸ ಭೌತಶಾಸ್ತ್ರ, 8 ರಜಾ, 9ನೇ ತಾರೀಕು ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ, ಗೃಹ ವಿಜ್ಞಾನ 10ಕ್ಕೆ ರಜಾ, 11ನೇ ತಾರೀಕು ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ, 12ರಜಾ, 13 ಇಂಗ್ಲಿಷ್ ಆಗಿರ್ತದೆ, 14ಕ್ಕೆ ರಜಾ, 15 ಹಿಂದೂಸ್ತಾನಿ ಸಂಗೀತ, ಮನಂ ಶಾಸ್ತ್ರ, ರಸಾಯನಶಾಸ್ತ್ರ, ಮೂಲಗಣಿತ, ಅರ್ಥಶಾಸ್ತ್ರ, ಸರಿ ಮೂಲಗಣಿತ ಅರ್ಥಶಾಸ್ತ್ರ ಬಂದ್ಬಿಟ್ಟು 14ನೇ ತಾರೀಕು ಆಗಿರುತ್ತೆ. 17ನೇ ತಾರೀಕು ರಜಾ, 18ನೇ ತಾರೀಕು ಭೂಗೋಳಶಾಸ್ತ್ರ, ಜೀವಶಾಸ್ತ್ರ, 19 ರಜಾ, 20ನೇ ತಾರೀಕು ಸಮಾಜಶಾಸ್ತ್ರ, ವಿದ್ಯುನ್ಮಾನ ಶಾಸ್ತ್ರ, ಗಣಕ ವಿಜ್ಞಾನ 20 ಆಗಿರುತ್ತೆ. 21 ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್, 22 ಬಂದ್ಬಿಟ್ಟು ಹಿಂದಿ ಆಗಿರುತ್ತೆ. ನೋಡ್ಬೋದು ಇದು ಸೆಕೆಂಡ್ PUC ವಿದ್ಯಾರ್ಥಿಗಳದ್ದು. ನಂತರ ಇಂದು ಯಾವ್ದು ನೋಡೋದಾದ್ರೆ SSLC ನೋಡೋದಾದ್ರೆ ವೇಟ್ ಮಾಡಿ ನಿಮಿಷ SSLC ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ. SSLC ನೋಡೋದಾದ್ರೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. 25 ಮಾರ್ಚು ಪ್ರಥಮ ಭಾಷೆಗಳು ಕನ್ನಡ, ಇಂಗ್ಲೀಷ್, ತೆಲುಗು, ತಮಿಳು, ಯಾವ್ದಿರುತ್ತದೋ. 27 ಬಂದ್ಬಿಟ್ಟು ಕೋರ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸಮಾಜ ವಿಜ್ಞಾನ ಆಗಿರುತ್ತೆ. 30ನೇ ತಾರೀಕು ಬಂದ್ಬಿಟ್ಟು ಕೋರ್ ಸಬ್ಜೆಕ್ಟು ವಿಜ್ಞಾನ, ಇನ್ನು ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಇರ್ತದೆ. ನಂತರ 31ನೇ ತಾರೀಕು ರಜೆ ಇರುತ್ತೆ. 2ನೇ ತಾರೀಕು ಮಂಗಳವಾರ ಕೋರ್ ಸಬ್ಜೆಕ್ಟು ಗಣಿತ ಮತ್ತು ಸಮಾಜಶಾಸ್ತ್ರ. ನಂತರ 3ನೇ ತಾರೀಕು ಬುಧವಾರ ಕೋರ್ ಸಬ್ಜೆಕ್ಟ್ಗಳು ಇರ್ತವೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ಲು, ಗ್ರಾಫಿಕ್ಸ್ ಆಗಿರ್ಬೋದು, NCC ಮತ್ತು ಅರ್ಥಶಾಸ್ತ್ರ. 3ನೇ ತಾರೀಕು ಅರ್ಥಶಾಸ್ತ್ರ ಗ್ಯಾಪ್ ನೋಡ್ಕೊಳ್ಳಿ. ನಂತರ 4ನೇ ತಾರೀಕು ತೃತೀಯ ಭಾಷೆ ಇರ್ತದೆ ನಿಮಗೆ. ಅದೇ ರೀತಿ NSQ ವಿಷಯಗಳು ಕೂಡ ಇರ್ತದೆ. 6ನೇ ತಾರೀಕು ಲಾಸ್ಟು ದ್ವಿತೀಯ ಭಾಷೆ ಇರುತ್ತೆ. ದ್ವಿತೀಯ ಭಾಷೆ ನಮಗೆ ಇಂಗ್ಲೀಷ್ ಅಥವಾ ಕನ್ನಡ ಯಾವುದಾಗಿರ್ತದೋ ದ್ವಿತೀಯ ಭಾಷೆ ಇರ್ತದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ. ಏನೇನು ಡೌಟ್ ಇದ್ರೆ ಕೂಡ ಕಮೆಂಟ್ ಮಾಡೋಕೆ ತಿಳಿಸಿ. ಥ್ಯಾಂಕ್ ಯು.